ಪತಿ ಪತ್ನಿ ಸಂಬಂಧ ಅಂದರೆ ಒಂದು ಪವಿತ್ರವಾದ ಸಂಬಂಧ. ಈ ಪವಿತ್ರ ಸಂಬಂಧದಿಂದಲೇ ಒಂದು ಜೀವ ಜನ್ಮ ತಾಳುತ್ತದೆ, ಒಂದು ಕುಟುಂಬವಾಗುತ್ತದೆ. ಇಂಥ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಪತಿ ಪತ್ನಿ ಕೆಲಸಗಳನ್ನು ಮಾಡಬೇಕು. ಅದೇನು ಅನ್ನೋ ಬಗ್ಗೆ ನಾವು ನಿಮಗೆ ಹೇಳ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ, ಪತಿ ಪತ್ನಿ ನಡುವೆ ಮನಸ್ತಾಪವಿದ್ದರೆ, ಪದೇ ಪದೇ ಕಲಹವಾಗುತ್ತಿದ್ದರೆ ಬುಧವಾರದ ದಿನ 2 ಗಂಟೆ ಮೌನ ವೃತ ಮಾಡಬೇಕು. ಯಾರೊಂದಿಗೂ ಮಾತನಾಡಬಾರದು. ಹೀಗೆ ಮಾಡಿದರೆ ಕಲಹ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ಎರಡನೆಯದಾಗಿ, ಪ್ರತಿದಿನ ಪತ್ನಿಗೆ ಪತಿ ಸಿಂಧೂರವಿಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಬೇಕು. ಜಗಳವಾದಾಗಲೂ ಕೂಡ ಈ ಪದ್ಧತಿ ತಪ್ಪಿಸಬಾರದು. ಹೀಗೆ ಮಾಡಿದ್ದಲ್ಲಿ ಪತಿ ಪತ್ನಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಇನ್ನು ಪ್ರತಿ ಶುಕ್ರವಾರದ ದಿನ ಪತಿ ಪತ್ನಿಗೆ ಹೂವು ತಂದು ಕೊಡಬೇಕು ಮತ್ತು ಆಕೆಗೆ ಮೊಸರು ಸಕ್ಕರೆ ತಿನ್ನಿಸಬೇಕು. ಪತ್ನಿಯು ಕೂಡ ಪತಿಗೆ ಮೊಸರು ಸಕ್ಕರೆ ತಿನ್ನಿಸಿದರೆ ಅವರ ದಾಂಪತ್ಯ ಜೀವನ ಕೂಡ ಉತ್ತಮವಾಗಿರುತ್ತದೆ ಅನ್ನೋ ನಂಬಿಕೆ ಇದೆ. ಬರೀ ಪತಿಯಷ್ಟೇ ಇಂಥ ಪದ್ಧತಿ ಅನುಸರಿಸಿದರೆ ಸಾಲದು. ಪತ್ನಿ ಕೂಡ ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆ ಸ್ವಚ್ಛ ಮಾಡಿ ಸ್ನಾನ ಪೂಜೆ ಅಡುಗೆಯನ್ನು ಮಾಡಿ ಮನೆಯವರಿಗೆ ಉಣಬಡಿಸಬೇಕು. ಪತಿಗೆ ಕಾಲು ತಾಕಿಸಬಾರದು, ಬದಲಾಗಿ ಕಾಲು ಒತ್ತಬೇಕು. ಯಾಕಂದರೆ ತಮಾಷೆಗಾದರೂ ಪತಿಗೆ ಕಾಲು ತಾಕಿಸಿದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ, ಸಂಬಂಧದಲ್ಲಿ ಮನಸ್ತಾಪ ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.